ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮೆಲ್ಲರ ಗೆಳತಿ ಸಹನಾ. ಇವತ್ತಿನ ಸಿಂಪಲಾದಂಥ ರೆಸಿಪಿ ಬೀಟ್ರೂಟ್ ಗ್ರೇವಿ. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗಿದೆ ಅಂಥೇಳಿ ತಿಳಿಸ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ ಈ ಬೀಟ್ರೂಟಿನ ಗ್ರೇವಿ. ಇದು ಚಪಾತಿ ಜೊತೆ, ಅನ್ನದ ಜೊತೆ ಅಂತೂ ತುಂಬಾ ರುಚಿಯಾಗಿರುತ್ತೆ. ಸೇವಿಸಿಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡೋಣ, ಬನ್ನಿ ನೋಡಿ. ಒಂದು ಮೂರ್ನಾಲ್ಕು ಬೀಟ್ರೂಟ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ತುಂಬ ದೊಡ್ಡ ಪೀಸ್ ಮಾಡಬೇಡಿ, ತುಂಬ ಈ ಥರನೇ ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಒಂದು ಅರ್ಧ ಟೊಮ್ಯಾಟೊ, ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಮಸಾಲೆಗೆ. ಒಂದು ಕಪ್ಪಷ್ಟು ತೆಂಗಿನ ತುರಿ, ಧನಿಯಾ ಕಾಳನ್ನ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು, ಸ್ವಲ್ಪ ಹುಣಸೆಹಣ್ಣು, ಒಂದು 10 ಬ್ಯಾಡಗೆ ಮೆಣಸಿನಕಾಯಿ, ಸ್ವಲ್ಪ ಅರಿಶಿನ. ಇವಾಗ ಮಿಕ್ಸಿ ಜಾರ್ನಲ್ಲಿ ಇದನ್ನು ತುಂಬ ನೈಸಾಗಿ ರುಬ್ಕೊಳ್ಬೇಕು. ನೈಸ್ ಅಂದರೆ ಒಂದು 80% ಅಷ್ಟು ರುಬ್ಕೊಳ್ಳಿ, ಸ್ವಲ್ಪ ತರಿ ಇರಲಿ. ಇದನ್ನೆಲ್ಲನೂ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ಇದು ತುಂಬ ತರಿ ತರಿ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ, ಅದು ಸುಕ್ಕ ಥರ ಆಗೋಗ್ಬಿಡುತ್ತೆ. ನಾನು ಮಾಡ್ತಾ ಇರೋದು ಗ್ರೇವಿ, ನೋಡ್ಕೊಳ್ಳಿ. ಈಗ ರುಬ್ಕೊಂಡು ಬರ್ತೀನಿ. ರುಬ್ಬಿದ ನಂತರ ಈಗ ನೋಡಿ ಈ ಥರ ಅದಕ್ಕೆ ಬಂದರೆ ಸಾಕು, ತುಂಬ ನೈಸೂ ಅಲ್ಲ, ತುಂಬ ತರ್ತರಿನೂ ಇಲ್ಲ. ಈಗ ಫಸ್ಟಿಗೆ ನಾನು ಒಂದು ಪಾತ್ರೆಯಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಒಂದು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ನಾನು ಇವಾಗ ಹೆಚ್ಚಿಟ್ಕೊಂಡಿದ್ದಂಥ ಬೀಟ್ರೂಟ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಟೊಮ್ಯಾಟೊ ಮತ್ತು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಲೋಟ ನೀರು ಹಾಕ್ಕೊಂಡು ಇದು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬೀಟ್ರೂಟ್ ಬೇಯೋವರೆಗೂ ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಸ್ವಲ್ಪ ಮಧ್ಯದಲ್ಲಿ ಈ ಥರ ಕೈಯಾಡಿಸಿ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. 20 ನಿಮಿಷ ಬೇಕಾಗತ್ತೆ ಬೀಟ್ರೂಟು ಚೆನ್ನಾಗಿ ಬೇಯೋಕ್ಕೆ. ಈಗ ನೋಡಿ ಚೆನ್ನಾಗಿ ಬೆಂದಿದೆ, ನೀರೆಲ್ಲ ಹಿಂಗೋಗ್ಬಿಟ್ಟಿದೆ. ಸೊ ಈಗ ನಾನು ಇದಕ್ಕೆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲ ಹಾಕ್ಕೊಂಡು 1.5 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ತೆಳು ಮಾಡಬಾರ್ದು, ತುಂಬ ಗಟ್ಟಿನೂ ಬೇಡ, ಮೀಡಿಯಮ್ ಅದಕ್ಕೆ ಇರಲಿ. ಇದು ಈಗ ನೋಡಿ ಉಪ್ಪೆಲ್ಲ ಕಡಿಮೆ ಇದ್ದರೆ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ. ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಆಗುತ್ತೆ, ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಈಗ ಒಂದು ಕುದಿ ಬಂದಿದೆ, ಚೆನ್ನಾಗಿ ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು 20 ನಿಮಿಷವರೆಗೂ ಕುದಿಸ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಸೊ ಉಪ್ಪು ಹಾಕ್ಕೊಂಡು ಇನ್ನೂ ಒಂದು 5 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಈ ಬೆಲ್ಲ ಎಲ್ಲ ಸೇರಿಸ್ಕೊಂಡಾದಮೇಲೆ ಉಪ್ಪು, ಹುಳಿ, ಖಾರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ, ಮತ್ತು ಸಾರು ಕೂಡ ತುಂಬ ಟೇಸ್ಟಾಗಿ ಬರುತ್ತೆ. ಈಗ ಸ್ಟೌ ಆಫ್ ಮಾಡಿ ಮುಚ್ಚಳನ ಮುಚ್ಚಿಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಬೀಟ್ರೂಟ್ ಗ್ರೇವಿ ರೆಡಿಯಾಗಿದೆ. ನೋಡಿ ನಾನು ಅರ್ಧ ಗಂಟೆ ತಣ್ಣಗಾದಮೇಲೆ ಈ ಹದಕ್ಕೆ ಬರುತ್ತೆ ಬೀಟ್ರೂಟು. ಇದು ಚಪಾತಿ ಜೊತೆ, ಅನ್ನದ ಜೊತೆ ಅಂತೂ ತುಂಬಾ ರುಚಿ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೆಳತಿಯರೇ. ಥ್ಯಾಂಕ್ ಯು ಸೋ ಮಚ್.